ಸುಮಾರು 5 ವರ್ಷಗಳಿಂದ ಮಧ್ಯದಲ್ಲಿ 2 ವರ್ಷ ಪೂಜೆ ಮಾತ್ರ ಇತ್ತು. 5 ವರ್ಷಗಳಿಂದ ವಿಶೇಷವಾದ ದರ್ಶನವನ್ನ ಮಾಡ್ತಾ ಇದ್ವಿ. ಇವತ್ತು ಬಹುಶಃ ಎಂದೂ ಕಂಡಿಲ್ಲ ಅಂತಕಂತ ಜನೋತ್ಸವ ಮತ್ತು ಪ್ರೀತೋತ್ಸವನ ಇವತ್ತು ಕಂಡಿದ್ವಿ. ಎಷ್ಟು ಅದ್ದೂರಿಯಾಗಿ ನಮ್ಮನ್ನ ಬರಮಾಡಿಕೊಂಡು ಒಂದು ವಿಶೇಷವಾಗಿ ದರ್ಶನವನ್ನು ಪಡೆದು ರಾಮಲಿಂಗೇಶ್ವರನ ದರ್ಶನ ಪಡೆದು ಹೋಗ್ತಾ ಇದೀವಿ. ಇವತ್ತು ಇನ್ನೊಂದು ವಿಶೇಷವಂತ ಇವತ್ತು ಸೊಲ್ಲಾಪುರಂ ತಾಯಿನ ಹೆಗಲ ಮೇಲೆ ಹೊತ್ತು ಆ ರಾಮಲಿಂಗೇಶ್ವರನ ರಥೋತ್ಸವಕ್ಕೆ ಮುಟ್ಟೋ ತನಕ ಯಪ್ಪ ಕದ್ಲಲ್ಲ. ಇದು ಬಹುಶಃ ಇವತ್ತು ಪೂರ್ವಜನ ಪುಣ್ಯ ಇರ್ಬೋದು. ಇವತ್ತು ಆ ತಾಯಿನ ಹೆಗಲ ಮೇಲೆ ಹೊತ್ಕೊಂಡು ಹೋದೆ. ಇವತ್ತು ತುಂಬಾ ಅದ್ದೂರಿಯಾಗಿತ್ತು, ತುಂಬಾ ವಿಶೇಷವಾಗಿತ್ತು. ನನಗೆ ಏನೋ ಒಂದು ಶಕ್ತಿ ತಾಯಿ ಒಂದು ಅನುಗ್ರಹ ಇತ್ತು ಅಂತ ಕಾಣಿಸುತ್ತೆ. ಅದರಿಂದ ಎಲ್ಲ ನನ್ನ ಮುಳಬಾಗಿಲು ತಾಲೂಕಿನ ಎಲ್ಲ ನನ್ನ ಜನತೆಗೆ ರಾಮಲಿಂಗೇಶ್ವರ ಒಳ್ಳೇದು ಮಾಡಲಿ, ಇದೇ ರೀತಿಯ ರಥೋತ್ಸವವನ್ನ ಇನ್ನೂ ಅದ್ದೂರಿಯಾಗಿ ಆಚರಣೆ ಮಾಡಲಿ ಅಂತ ಯಾಕಂದ್ರೆ ತುಂಬಾ ಸಂತೋಷವಾದ ಹೇಳ್ತಾರೆ. ಯಾಕಂದ್ರೆ ಇವತ್ತೆಂದೂ ನಾನು ಈ ರಥೋತ್ಸವನ ಕಂಡಿಲ್ಲ. ಆತರ ಸುಮಾರು ಲಕ್ಷಾಂತರ ಜನ ರಥೋತ್ಸವವನ್ನ ಮಾಡಿದ್ದಾರೆ. ಸೊ ಇವರೆಲ್ಲ ನನ್ನ ಆವಣಿ ಜನತೆಗೆ ಥ್ಯಾಂಕ್ಸ್ ಹೇಳ್ತಾ, ಇವತ್ತು ಕಮಿಟಿಗೆ ಥ್ಯಾಂಕ್ಸ್ ಹೇಳ್ತಾ, ತುಂಬಾ ಅದ್ದೂರಿಯಾಗಿ ಸುಸಜ್ಜಿತವಾಗಿ ಎಲ್ಲೆಲ್ಲಿ ನೀರು ಬೇಕು ಇವತ್ತು ಜನ ಬರ್ಲಿಕ್ಕೆ ನಮ್ಮ ಪಕ್ಷದಿಂದ ಜನ ಬೇಕು. ನಮ್ಮ ಪಕ್ಷದಿಂದ ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ವಿ. 5 ಬಸ್ಗಳನ್ನ ಸತತವಾಗಿ ಎಲ್ಲಾ ಜನನ ಕರ್ಕೊಂಡ್ ಬಂದು ಹೋಗ್ತಾ ಇದಾವೆ. ಕುಡಲಿಕ್ಕೆ ನೀರಿನ ಒಂದು ಪಕ್ಷದಿಂದ ವ್ಯವಸ್ಥೆ ಮಾಡಿದ್ವಿ. ಒಂದು ಜನ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ರು ಬಸ್ಗಳವರೆಲ್ಲ, ತುಂಬಾ ಖುಷಿ ಆಯ್ತು. ಸೊ ಇವತ್ತು ದಹ ಹತ್ತಿರ್ಲಿಕ್ಕೆ ನಮ್ಮ ಕೆಎಂಎಫ್ ನಮ್ಮ ನಿರ್ದೇಶಕರ ಕಡೆಯಿಂದ ನಮ್ಮ ಕಡೆಪ ನಾಗರಾಜನ ಕಡೆಯಿಂದ ಇವತ್ತು ಮಜ್ಜಿಗೆ ಪ್ಯಾಕೆಟ್ ನ ವಿತರಣೆ ಮಾಡಿದ್ವಿ. ವಿಶೇಷವನ್ನ ಪೂಜೆ ಸಲ್ಲಿಸಿದ್ವಿ. ರಾಮಲಿಂಗೇಶ್ವರನ ಕೇಳ್ಕೊಂಡಿದ್ವಿ, ತಂದೆ ನಿನ್ನ ಅನುಗ್ರಹ ಇದ್ರೆ ನೆಕ್ಸ್ಟ್ ಶಾಸಕನಾಗಿ ಬಂದು ನಿನ್ನ ಕಾರ್ಯವನ್ನು ನಿರ್ವಹಿಸ್ತೀವಿ, ನಮ್ಮೆಲ್ಲಾ ನಾಯಕರ ಜೊತೆಗೊಂದು ನಿನ್ನ ಸೇವೆಯನ್ನು ಸಲ್ಲಿಸ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲಾ ಕಮಿಟಿಗೂ ಮತ್ತು ಅವಣಿ ಜನತೆಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಇನ್ನೊಂದು ಸರ್ಕಾರದಿಂದ ಊರುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ವ್ಯವಸ್ಥೆ ಸರಿ ಅಂದ್ರೆ ಇದು ಸರ್ಕಾರ ಸರಿಯಾಗಿ ತಾಲೂಕು ಆಡಳಿತ ಅಂದ್ರೆ ಬಹುಶಃ ನಾನು ಆಗ್ಲೇ ಕೇಳ್ಪಟ್ಟೆ. ಒಬ್ಬ ಪ್ರೇಮಕ್ಕ ಅಂತ ಒಬ್ಬ ಹೆಂಗಸು ಬಂದು ಅವ್ರ ಅಹವಾಲವನ್ನು ತೋಡ್ಕೊಂಡ್ಲು. ತುಂಬಾ ತೊಂದರೆ ಆಗ್ತಿದೆ ಅಣ್ಣ, ತುಂಬಾ ಬೆಳಗ್ಗೆಯಿಂದನೂ ಇದೇ ತರ ತೊಂದರೆ ಆಗ್ತಾ ಇದೆ. ತುಂಬಾನೇ ಅದಗೆಟ್ ಲಾಸ್ಟ್ ಟೈಮ್ಗಿಂತ ಇದು ಅದಗೆಟ್ಟಿದೆ ಅಂತ ಹೇಳಿದ್ರೆ ಬಹುಶಃ ಮುಂದಿನ ದಿವಸದಲ್ಲಿ ಒಳ್ಳೇದಾಗುತ್ತೆ ತಾಯಿ ಅಂತ ನಾನು ಭರವಸೆ ಕೊಟ್ಟಿದ್ದೀನಿ. ಆಂಧ್ರ ತಮಿಳ್ನಾಡು ಅಂಡ್ ಕರ್ನಾಟಕ 3 ಸ್ಟೇಟಿಂದ ಈ ಒಂದು ತ್ರಿಕೋನ ಸ್ಪರ್ಧೆ ಇಲ್ಲಿ ಏನು ಹತ್ರ ನಡೀತಾ ಇದೆ. ತುಂಬಾ ಅದ್ದೂರಿ ಆಗಿರ್ತಕ್ಕಂಥ ಲಕ್ಷಾಂತರ ಜನ ಸೇರೋ ಪ್ಲೇಸು. ಈಗಾಗಲೇ ತಹಶೀಲ್ದಾರ್ ಮತ್ತು ಇದ್ರ ಬಗ್ಗೆ ಕಮಿಟಿ ಎಲ್ಲ ಡಿಸ್ಕಷನ್ ಮಾಡಿ ಮಾಡಿದ್ದಾರೆ. ಸೊ ಮುಂದಿನ ದಿವಸಗಳು ಇನ್ನೂ ಚೆನ್ನಾಗಿ ಮಾಡಲಿಕ್ಕೆ ಒಂದನ್ನು ಸುವ್ಯವಸ್ಥವಾಗಿ ಮಾಡಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಇನ್ನೊಂದು ವಿಶೇಷವಾಗಿ ಒಂದು ಸುದ್ದಿ ಇರ್ತಕ್ಕಂಥ ಇನ್ನೊಂದು ಇವತ್ತಿಂದ ಐದು ದಿವಸ ಪುಷ್ಪಪಲ್ಲಕ್ಕಿ ನಡೀತಾ ಇದೆ ನೈಟು. ತುಂಬಾ ಅದ್ದೂರಿ ಮಾಡ್ತೀವಿ, ನಾವು ಕೂಡ ನಮ್ಮ ಪಕ್ಷದಿಂದ ಅದ್ದೂರಿ ಮಾಡ್ತೀವಿ. ಆ ಪುಷ್ಪಪಲ್ಲಕ್ಕಿಗೆ ನಮ್ಮ ಯುವ ಸಾಮ್ರಾಟ ಮತ್ತು ನಮ್ಮ ಯುವ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಇದು ಈ ಒಂದು ಪಲ್ಲಕ್ಕಿಗೆ ಸುಮಾರು ಲಾಸ್ಟ್ ವರ್ಷ ಬರಬೇಕಾಗಿತ್ತು, ಈ ವರ್ಷ ಬಹುಶಃ ಅವ್ರು ಬರ್ತಾ ಇದಾರೆ. ಇದು ಅದರಿಂದ ತುಂಬಾ ದೊಡ್ಡ ಮಟ್ಟಕ್ಕೆ ಒಂದು ಕಾರ್ಯಕ್ರಮ ಮಾಡಬೇಕು, ಆ ಪುಷ್ಪಲಕ್ಕಿನ ಮಾಡ್ಬೇಕು ಅಂತ ನಿರ್ಧಾರ ಆಗಿದ್ವಿ. ಆಲ್ರೆಡಿ ಯುವಕರಲ್ಲಿ ಒಂದು ಉತ್ಸಾಹ ಕಾಣಿಸ್ತಾ ಇದೆ, ಯುವಕರಲ್ಲಿ ಅವ್ರು ಬರ್ಲಿ ಅಂತ ಒಂದು ಕಾಣಿಸ್ತಾ ಇದೆ. ನಾನು ಕೂಡ ನನ್ನ ಆಹ್ವಾನ ಕೊಟ್ಟಿದ್ದು, ನಾನು ಮತ್ತೆ ನಮ್ಮ ಅಧ್ಯಕ್ಷನ ಹೋಗಿದ್ವಿ, ಆಹ್ವಾನ ಕೊಟ್ಟಿದ್ವಿ. ಬಹುಶಃ 25 ತಾರೀಕು ಈವ್ನಿಂಗು ನಿಖಿಲ್ ಕುಮಾರ್ ಸರ್ ಬರ್ತಿದ್ದಾರೆ. ನನ್ನ ಮುಳಬಾಗಿಲು ತಾಲೂಕಿನ ಎಲ್ಲಾ ಯುವಜನಾಂಗದವರು ಎಲ್ಲಾ ಪಂಚಾಯತಿಗಳಿಂದನೂ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಕಳಕಳಿಯಾಗಿ ಮಾಧ್ಯಮ ಮುಖಾಂತರವಾಗಿ ಕೇಳ್ಕೊಂತ ಇದ್ದೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.